ಈ ದೇಶದಲ್ಲಿ ಸೇವೆ ಮಾಡಿ. ನಿಂದೆ ದೇಶ ರೀಫೀಸಿ ದೇಶ ಇಥೋಪಿಯಾ ದೇಶ ಇದೆ, ನೀವು ಗೂಗಲ್ ಅಲ್ಲಿ ತೆಗೆದು ನೋಡಿ ಮನೆಗೆ ಹೋದ್ಮೇಲೆ ಇಥೋಪಿಯಾ ದೇಶ ಇದೆ. ನೂರಕ್ಕೆ ನೂರು ಕ್ರಿಶ್ಚಿಯನ್ರೆ ಆ ದೇಶದಲ್ಲಿ. ಅಲ್ಲಿ ತಿನ್ಲಿಕ್ಕೆ ಅನ್ನ ಇಲ್ಲ, ಹಾಕೊಳ್ಳಿಕ್ ಬಟ್ಟೆ ಇಲ್ಲ, ಮನುಷ್ಯರು ಮನುಷ್ಯರನ್ನು ತಿಂದು ಸಾಯ್ತಾ ಇದ್ದಾರೆ. ಅಲ್ಲಿ ಯಾಕೆ ನೀವು ಸೇವೆ ಮಾಡಲ್ಲ? ಅಲ್ಲಿ ಯಾಕೆ ನೀವು ಊಟ ಕೊಡಲ್ಲ? ಅಲ್ಲಿ ಯಾಕೆ ನೀವು ಶಿಕ್ಷಣ ಕೊಡಲ್ಲ? ಯಾಕೆಂದ್ರೆ ಅಲ್ಲಿ ಎಲ್ಲರನ್ನು ಕ್ರಿಶ್ಚಿಯನ್ ಮಾಡಿ ಆಗೋಗಿದೆ. ಅಲ್ಲಿ ಯಾವುದು ಹೊಸ ಪ್ರಾಣಿ ಬಕಗಳಿಲ್ಲ ಅಲ್ಲಿ. ಹಾಗಾಗಿ ಭಾರತದಲ್ಲಿ ಬಂದು ಸೇವೆ, ಶಿಕ್ಷಣ, ಆರೋಗ್ಯದ ಸೋಗಿನ ಮುಖಾಂತರ ಮತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತಾಂತರ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂದು ಕೂಡ ನಮ್ಗೆ ಅನ್ಸುತ್ತೆ ಒಂದೋ ಎರಡೋ ಮತಾಂತರ ಆದ್ರೆ ಏನು ತಲೆ ಬಿಸಿ ಆಗ್ತದೆ? ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಒಬ್ಬ ಹಿಂದೂ ಸಮಾಜದಿಂದ ಒಬ್ಬ ಹಿಂದೂ ಯಾವುದೇ ಜಾತಿ ಮತ ಪಕ್ಷ ಆಗಲಿ ಅವನು ಹಿಂದೂ ಸಮಾಜದಿಂದ ಒಂದು ಸಂಖ್ಯೆ ಹೊರಗಡೆ ಹೋದ್ರೆ ಒಂದು ಸಂಖ್ಯೆ ಕಡಿಮೆ ಆಗಲ್ಲ, ಬದಲಾಗಿ ಒಬ್ಬ ಶತ್ರು ಹೆಚ್ಚಾಗ್ತಾನೆ, ಒಬ್ಬ ಶತ್ರು ಹೆಚ್ಚಾಗ್ತಾನೆ. ಇದೇ ರೀತಿ ಶತ್ರುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದ್ರೆ ಈ ದೇಶದಲ್ಲಿ ಅರಾಜಕತೆ ನಿರ್ಮಾಣವಾಗುತ್ತೆ, ಮತ್ತೊಮ್ಮೆ ಭಾರತ ಸ್ವತಂತ್ರವನ್ನು ಕಳ್ಕೊಳ್ಬೇಕಾಗತ್ತೆ ಅಂತ ನಾನು ಹೇಳ್ತಿಲ್ಲ ಮನೋಹರ ಮಠದ್ದು, ವಿವೇಕಾನಂದರು ಹೇಳಿದ್ರು. ಸಾವರ್ಕರ್ ಅವರು ಮುಂದುವರೆದು ಹೇಳಿದ್ದೇನು, ಮತಾಂತರ ಇದೊಂದು ದೇಶಾಂತರ, ಮತಾಂತರ ಇದೊಂದು ಗಂಡಾಂತರ. ಮತಾಂತರದಿಂದ ದೇಶಾಂತರ ಆಗತ್ತೆ, ರಾಷ್ಟ್ರಾಂತರ ಆಗತ್ತೆ, ಇದೊಂದು ಗಂಡಾಂತರ, ಇದೊಂದು ಅತ್ಯಂತ ಅಪಾಯಕಾರಿ ಅಂತ ಹೇಳಿದ್ರು. ಗಾಂಧೀಜಿಯವರು ಮುಂದುವರೆದು ಮುಂದಕ್ಕೆ ಹೋಗಿ ಹೇಳಿದ್ರು, ಯಾಕೆಂದ್ರೆ ಗಾಂಧೀಜಿಯವರು ಮಗನೇ ಸ್ವತಃ ಮತಾಂತರ ಆಗೋದಲ್ಲ, ಅವ್ರ ಅರ್ಧಯಾಳು. ಮತಾಂತರ ಆದಾಗ ಪಂಡಿತ್ ಮದನ್ ಮೋಹನ್ ಮಾಳವೀಯರು ಕಾಶಿ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾಗಿರ್ತಕ್ಕಂಥ ಪಂಡಿತ್ ಮದನ್ ಮಾಳವೀಯರು ವಾಪಸ್ ತಗೊಂಡು ಬಂದ್ರು. ಆಗ ಗಾಂಧೀಜಿ ದೆಹಲಿಯ ಒಂದು ಸಭೆಯಲ್ಲಿ ಮಾತಾಡ್ತಾ ಹೇಳಿದ್ದೇನು, ನನಗೇನಾದ್ರೂ ಈ ದೇಶದಲ್ಲಿ ಕಾನೂನು ಮಾಡ್ತಕ್ಕಂಥ ಅಧಿಕಾರ ಸಿಕ್ಕಿದ್ರೆ, ನಾನು ಈ ದೇಶದಲ್ಲಿ ಮಾಡ್ತಕ್ಕಂಥ ಮೊದಲ ಕಾನೂನು ಯಾವುದು ಅಂತ ಕೇಳಿದ್ರೆ, ಈ ದೇಶದಲ್ಲಿ ಮತಾಂತರ ನಿಷೇಧ ಮಾಡ್ತಕ್ಕಂಥ ಕಾನೂನು ತಗೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ ಗಾಂಧೀಜಿಯವರಿಗೆ. ಗಾಂಧೀಜಿಯವರಿಗೆ ಗೊತ್ತಿರಲಿಲ್ಲ ನೀ ಕ್ರಿಶ್ಚಿಯನ್ ಮಿಷನರಿಗಳ ಷಡ್ಯಂತ್ರ, ಕುತಂತ್ರ, ಮೋಸ, ನಯವಂಚಕತನ ಗೊತ್ತಿತ್ತು. ಹಾಗಾಗಿ ಗಾಂಧೀಜಿ ಅಂತ ಮಾತನ್ನು ಹೇಳಿದ್ರು. ಇವತ್ತು ನಮ್ಮ ಸುತ್ತಮುತ್ತ ಮತಾಂತರ ನಡೀತಾ ಇದೆ. ನಾವ್ ಹೇಳ್ತೀವಿ ನಮ್ ಜಾತಿಯವರು ಆಗಲ್ಲ ಕಣ್ರಿ ಅಂತ ಹೇಳ್ತೀವಿ. ನಮ್ ಜಾತಿ ನಿಮ್ ಜಾತಿ ಅಂತಿಲ್ಲ, ಈ ಎಲ್ಲಾ ಜಾತಿಯವರು ಹೋಗ್ತಾ ಇದ್ದಾರೆ. ನಾವು ಕಣ್ ಮುಚ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀವಿ ಅಷ್ಟೇ, ನಾವು ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀವಿ. ಇದೇ ಬಾಗಲಕೋಟೆ ಜಿಲ್ಲೆಯ ಗುಳ್ಳೆದಗುಡ್ಡ ತಾಲೂಕಿನ ಶರಣಪ್ಪ 2001 ಇಸ್ವಿಯಲ್ಲಿ ಮತಾಂತರ ಆಗ್ತಾನೆ. ಈಗ ಅವನ ಹೆಸರು ಮಾರನಾಥನ್.